ಫಿಕ್ಸ್ ಆಗುತ್ತಾ ರಾಜೀನಾಮೆ ಪಡೆಯಲಿಕ್ಕೆ ಹೈ ಕಮಾಂಡ್ ಈಗ ಆಲ್ರೆಡಿ ಸೂಚನೆ ಕೊಡುವಂತ ಸಾಧ್ಯತೆ ಇದೆ ಅಂತಲಾಗ್ತಾ ಇರುವಂತದ್ದು ದೆಹಲಿ ಬಿಜೆಪಿ ಕಚೇರಿಯಲ್ಲಿ ಕೂಡ ಮಹತ್ವದ ಸಭೆ ನಡೆಯತಾ ಇದೆ ಒಂದಕಡೆ ಯಡಿಯೂರಪ್ಪನವರ ನಿವಾಸದಲ್ಲಿ ಸಭೆ ನಡೆಯತಾ ಇರುವಂತದ್ದು ಯಡಿಯೂರಪ್ಪನವರು ಕೂಡ ಹೈ ಕಮಾಂಡ್ ಏನು ಸೂಚನೆ ಕೊಡುತ್ತೆ ಅನ್ನುವಂತದನ್ನ ಕಾದು ನೋಡ್ತಾ ಇದ್ದಾರೆ ಅವರ ನಿರ್ಧಾರದಂತೆ ಅವರು ಇಲ್ಲಿ ಯಡಿಯೂರಪ್ಪನವರು ಕೂಡ ನಿರ್ಧಾರವನ್ನ ಕೈಗೊಳ್ಳಿದ್ದಾರೆ ಬಿಎಲ್ ಸಂತೋಷ್ ಭೇಟಿಯಾಗಿದ್ದಾರೆ ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ದೆಹಲಿ ಬಿಜೆಪಿ ಕಚೇರಿಯಲ್ಲಿ ಬಿಎಲ್ ಸಂತೋಷ್ ಅವರನ್ನ ಭೇಟಿಯಾಗಿರುವಂತದ್ದು ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಅವರು ನಮ್ಮ ರಾಜ್ಯದವರು ಸೋಯಿಗಾಗಿ ಅವರು ಏನು ತೀರ್ಮಾನ ಮಾಡುತ್ತಾರೆ ಅವರು ರಾಷ್ಟ್ರೀಯ ಅಧ್ಯಕ್ಷರನ್ನ ಕೇಳಿ ಏನು ತೀರ್ಮಾನ ಮಾಡುತ್ತಾರೆ ಅನ್ನೋದನ್ನ ಕಾದು ನೋಡಬೇಕು ಸಾಹುಕಾರ್ ಸೀರಿ ಬಗ್ಗೆ ಸಂತೋಷ್ ಅವರಿಗೂ ಕೂಡ ಈಗ ಆಲ್ರೆಡಿ ಮಾಹಿತಿ ಹೋಗಿದೆ ರಮೇಶ್ ರಾಜೀನಾಮೆ ಪಡೆಯುವ ಬಗ್ಗೆ ಸಮಾಲೋಚನೆಯನ್ನ ಮಾಡಲಾಗ್ತದೆ ಅರುಣ್ ಸಿಂಗ್ ಗೆ ನಿರ್ಧಾರವನ್ನ ತಿಳಿಸ್ತಾರೆ ಬಿಎಲ್ ಸಂತೋಷ್ ಅವರು ಕುತೂಹಲವನ್ನ ಮೂಡಿಸಿದೆ ಅರುಣ್ ಸಿಂಗ್ ಸಂತೋಷ್ ಅವರ ಚರ್ಚೆ ಇವರು ಚರ್ಚೆ ಮಾಡಿ ನಿರ್ಧಾರವನ್ನ ಕೈಗೊಂಡಾದ ನಂತರ ಮುಖ್ಯಮಂತ್ರಿಗಳಿಗೆ ಆ ಸಂದೇಶ ರವಾನೆ ಆಗುತ್ತೆ ಮುಖ್ಯಮಂತ್ರಿಗಳು ಏನು ನಿರ್ಧಾರ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಹೈಕಮಾಂಡ್ ನಿಂದ ಬರುವಂತ ಸಂದೇಶದ ಮೇಲೆ ಡಿಪೆಂಡ್ ಆಗಿರುತ್ತೆ ಸೋ ಹೀಗಾಗಿ ಹೈಕಮಾಂಡ್ ಏನು ನಿರ್ಧಾರ ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕು ಇಲ್ಲಿ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರನ್ನ ಸಂಪರ್ಕ ಮಾಡಿ ಬಿಎಲ್ ಸಂತೋಷ್ ಅವರು ಏನು ನಿರ್ಧಾರ ಕೈಗೊಳ್ಳಬಹುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ತಾರೆ ಅಂತ ಕಾಣಿಸುತ್ತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಧರಣೇಶ್ ಬೂಕನಕೆರೆ ದೆಹಲಿಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಎಸ್ ಧರಣೇಶ್ ಈಗ ಚೆಂಡು ರಾಜೀನಾಮೆ ಕೊಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಅಂಗಳದಲ್ಲಿದೆ ಏನ್ ನಿರ್ಧಾರ ಆಗುವಂತ ಸಾಧ್ಯತೆ ಇದೆ ಯಾಕೆಂದ್ರೆ ರಮೇಶ್ ಜಾರಕಿಹೊಳಿ ಅವರ ಪ್ರಕರಣ ಬಿಜೆಪಿ ಪಕ್ಷಕ್ಕೆ ಮುಜುಗರ ತರ್ತಾ ಇದೆ ನೆಕ್ಸ್ಟ್ ಬೇರೆ ವಿಧಾನಸಭೆ ಎಲೆಕ್ಷನ್ಗಳು ಕೂಡ ಇರುವಂತದ್ದು ಬೇರೆ ಬೇರೆ ರಾಜ್ಯದಲ್ಲಿ ಇದು ಕಾಂಗ್ರೆಸ್ಗೆ ಅಸ್ತ್ರವಾದರೂ ಆಗಬಹುದು ಆ ಪೃಥ್ವಿರಾಜ್ ಸಚಿವ ರಮೇಶ್ ಜಾರಕಿಹೊಳಿಯವರ ಈ ಸಿ ಡಿ ವಿವಾದ ಈಗ ದೆಹಲಿ ಹೈಕಮಾಂಡ್ ಅಂಗಳವನ್ನು ತಲುಪಿದೆ ಯಾಕೆಂದರೆ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ತ್ವರಿತವಾಗಿ ಮಾಹಿತಿ ತೆಗೆದುಕೊಂಡಂತಹ ರಾಜ್ಯ ಬಿ ಜೆ ಪಿ ಉಸ್ತುವಾರಿ ಅರುಣ್ ಸಿಂಗ್ ತರಾತುರಿಯಲ್ಲಿ ರಾಜಸ್ಥಾನದಿಂದ ದೆಹಲಿಗೆ ಬಂದಿದ್ದಾರೆ ದೆಹಲಿಗೆ ಬಂದು ಈಗ ಬಿ ಜೆ ಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಅವ್ರ ಜೊತೆ ಸಮಾಲೋಚನೆಯನ್ನು ನಡೆಸ್ತಿದ್ದಾರೆ ಅಂದರೆ ಇದರಿಂದ ಆಗಬಹುದಾದಂಥ ಪರಿಣಾಮಗಳೇನು ಯಾಕೆಂದರೆ ಈಗಾಗಲೇ ಒಂದು ಕಡೆ ಪಕ್ಷಕ್ಕೆ ಮುಜುಗರ ಆಗ್ತಿದೆ ರಾಜೀನಾಮೆಯನ್ನು ಕೊಡಲೇಬೇಕು ಅನ್ನುವಂಥ ಒತ್ತಡ ನಿರ್ಮಾಣ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಪಕ್ಷಗಳಿಂದ ಮತ್ತು ಕೆಲವರು ಸ್ವಪಕ್ಷೀಯರು ಕೂಡ ಈ ರೀತಿ ಚರ್ಚೆಯನ್ನು ಮಾಡ್ತಿದ್ದಾರೆ ಹಾಗಾಗಿ ಈಗ ಏನು ಮಾಡಬೇಕು ಎನ್ನುವ ಹಿನ್ನೆಲೆಯಲ್ಲಿ ಅರುಣ್ ಸಿಂಗ್ ಮತ್ತು ಸಂತೋಷ್ ಈಗ ಬಿ ಜೆ ಪಿ ಕಚೇರಿಯಲ್ಲಿ ಚರ್ಚೆಯನ್ನು ಮಾಡ್ತಿದ್ದಾರೆ ಈ ಚರ್ಚೆ ಬಳಿಕ ಜೆ ಪಿ ನಡ್ಡಾ ಬಳಿ ಈ ವಿವಾದದ ಚೆಂಡು ಹೋಗುವಂಥ ಸಾಧ್ಯತೆ ಇದೆ ಅಂದರೆ ಅದು ಬಿ ಎಲ್ ಸಂತೋಷ್ ಜೆ ಪಿ ನಡ್ಡಾ ಅವ್ರ ಜೊತೆ ಸಮಾಲೋಚನೆಯನ್ನು ನಡೆಸ್ಬೋದು ಅಥವಾ ರಾಜ್ಯ ಬಿ ಜೆ ಪಿ ಉಸ್ತುವಾರಿ ಅರುಣ್ ಸಿಂಗ್ ಜೆ ಪಿ ನಡ್ಡಾ ಅವ್ರ ಜೊತೆ ಸಮಾಲೋಚನೆಯನ್ನು ನಡೆಸ್ಬೋದು ಆ ಸಮಾಲೋಚನೆಯ ಬಳಿಕ ರಮೇಶ್ ಜಾರಕಿಹೊಳಿ ಅವರ ಏನು ಭವಿಷ್ಯ ನಿರ್ಧಾರ ಆಗುತ್ತೆ ಅಂದರೆ ಅವರು ಏನು ಸಚಿವ ಸ್ಥಾನದಲ್ಲಿ ಮುಂದುವರಿತಾರಾ ಅಥವಾ ರಾಜೀನಾಮೆ ಕೊಡ್ತಾರಾ ಅನ್ನುವಂಥದ್ದು ನಿರ್ಧಾರ ಆಗುತ್ತೆ ಇವರಿಬ್ಬರೂ ಕೂಡ ಅಂದರೆ ಅರುಣ್ ಸಿಂಗ್ ಮತ್ತು ಬಿ ಎಲ್ ಸಂತೋಷ್ ಇಬ್ಬರೂ ಕೂಡ ದೂರವಾಣಿ ಮುಖಾಂತರ ಯಡಿಯೂರಪ್ಪ ಅವರನ್ನು ಸಂಪರ್ಕಿಸ್ಬೋದು ಏನಾಗಿದೆ ಅನ್ನುವಂಥ ಮಾಹಿತಿ ಅವರಿಂದನೂ ಕೂಡ ಪಡ್ಕೊಳ್ಬಹುದು ಯಾಕೆಂದರೆ ಈಗಾಗಲೇ ರಮೇಶ್ ಜಾರಕಿಹೊಳಿ ಅವರ ಪರವಾಗಿ ಅವರ ಸಹೋದರ ಬಾಲಚಂದ್ರ ಜಾರಕಿಹೊಳಿ ಯಡಿಯೂರಪ್ಪ ಅವರನ್ನು ಭೇಟಿ ಮಾಡಿ ಅವರು ಅವ್ರದೇ ಆದ ವರ್ಷನನ್ನು ಹೇಳಿದ್ದಾರೆ ಅಂದರೆ ಇದರಿಂದ ಯಾರೋ ಷಡ್ಯಂತ್ರ ಮಾಡ್ತಿದ್ದಾರೆ ರಮೇಶ್ ಜಾರಕಿಹೊಳಿ ಅವರಿಗೆ ಮಸಿ ಬಳಿಲಿಕ್ಕೆ ಅನ್ನುವಂಥ ಅವ್ರದೇ ಆದವನ್ನು ವಾದವನ್ನು ಮುಂದಿಟ್ಟಿದ್ದಾರೆ ಸೊ ಹಾಗಾಗಿ ಆ ವಾದವನ್ನು ಯಡಿಯೂರಪ್ಪ ಮುಖಾಂತರ ಹೈಕಮಾಂಡ್ ಪಡೆಯುವಂಥ ಸಾಧ್ಯತೆ ಇದೆ ಜೊತೆಗೆ ಯಡಿಯೂರಪ್ಪ ಅವರ ಅಭಿಪ್ರಾಯವನ್ನು ಸಂಗ್ರಹಿಸುವ ಸಾಧ್ಯತೆ ಕೂಡ ಇದೆ ಯಾಕೆಂದರೆ ಈಗ ಇತ್ತೀಚೆಗೆ ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳ್ತಾ ಇದ್ರು ಸಿ ಡಿ ಇದೆ ಅಂತ ಅದು ನಿರ್ದಿಷ್ಟವಾಗಿ ರಮೇಶ್ ಜಾರಕಿಹೊಳಿ ಅವರ ವಿಷಯಕ್ಕೆ ಹೇಳಿದ್ರ ಅವರ ಯತ್ನಾಳ್ ಅವರ ಭವಿಷ್ಯ ನಿಜ ಆಯ್ತಾ ಅಥವಾ ಅವರು ಬೇರೆಯೊಬ್ಬರ ಸಿ ಡಿ ಬಗ್ಗೆ ಮಾತನಾಡಿದ್ರ ನಾಳೆ ಮತ್ತೊಂದು ಯಾವುದೋ ಸಿ ಡಿ ಬರ್ಬೋದು ಈಗ ರಮೇಶ್ ಜಾರಕಿಹೊಳಿ ಅವರ ರಾಜೀನಾಮೆಯನ್ನು ಪಡ್ಕೊಂಡ್ರೆ ನಾಳೆ ಮತ್ತೊಬ್ಬ ಶಾಸಕ ಸಚಿವರ ಅಥವಾ ಮತ್ತೊಬ್ಬರ ಬಗ್ಗೆ ಸಿ ಡಿ ಬರಬಹುದು ಆಗ ಅವರ ಪರಿಸ್ಥಿತಿ ಏನಾಗುತ್ತೆ ಅಗೇನ್ ಆ್ಯಂಡ್ ಅಗೇನ್ ಈ ರೀತಿ ಆದರೆ ಪಕ್ಷದ ಭವಿಷ್ಯ ಏನು ಪಕ್ಷಕ್ಕೆ ಮುಜುಗರ ಆಗುತ್ತೆ ಅನ್ನುವಂತಹ ಬೇರೆ ಬೇರೆ ಆಯಾಮಗಳ ದೃಷ್ಟಿಯಿಂದ ಈಗ ಸಮಾಲೋಚನೆಯನ್ನು ನಡೆಸ್ತಿದ್ದಾರೆ ಸಂತೋಷ್ ಮತ್ತು ಅರುಣ್ ಸಿಂಗ್ ಈ ಸಮಾಲೋಚನೆ ಬಳಿಕ ಜೆ ಪಿ ನಡ್ಡಾ ಜೊತೆ ಮತ್ತೊಂದು ರೌಂಡು ಕೂಡ ಚರ್ಚೆ ಆಗುತ್ತೆ ಆದರೆ ಅವ್ರ ಜೊತೆ ಕೂಡ ಇದೆಲ್ಲವೂ ಕೂಡ ಚರ್ಚೆ ಆಗ್ತವೆ
ಯಾರು ನಿಜಕ್ಕೂ ರಮೇಶ್ ಜಾರಕಿಹೊಳಿ ಪಾತ್ರ ಏನು ಇದರಿಂದ ಉಂಟಾಗ್ತಿರುವಂತಹ ಮುಜುಗರ ಎಂತದು ಇದನ್ನ ತಡಿಬೇಕಾದ್ರೆ ಏನು ಮಾಡಬೇಕು ತಕ್ಷಣವೇ ರಾಜೀನಾಮೆಯನ್ನು ಪಡೆಕೊಳ್ಳಬೇಕಾ ಇನ್ಫ್ಯಾಕ್ಟ್ ನಾಳೆಯಿಂದ ಅಲ್ಲಿ ಸೆಷನ್ ಕೂಡ ಶುರು ಆಗ್ತಾ ಇದೆ ಖಂಡಿತಕ್ಕೂ ಪ್ರತಿಪಕ್ಷಗಳಿಗೆ ಇದು ಬಹಳ ದೊಡ್ಡ ಅಸ್ತ್ರವಾಗಿ ಪರಿಣಮಿಸುತ್ತೆ ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ಸಮಾಲೋಚನೆಗಳು ನಡೆಯುತ್ತಿದ್ದಾವೆ ಈ ಸಮಾಲೋಚನೆಯ ಬಳಿಕ ರಮೇಶ್ ಜಾರಕಿಹೊಳಿ ರಾಜೀನಾಮೆ ನೀಡಬೇಕಾ ಬೇಡವಾ ಎನ್ನುವಂತದ್ದು ನಿರ್ಧಾರ ಆಗುತ್ತೆ ಪೃಥ್ವಿ ಓಕೆ ಥ್ಯಾಂಕ್ ಯು ಧರಣೇಶ್ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ ನಾ ರಮೇಶ್ ಜಾರಕಿಹೊಳಿ ಅವರ ಪರವಾಗಿ ಬ್ಯಾಟಿಂಗ್ ಮಾಡಲಾಗ್ತಾ ಇದೆ ಅಂತ ಹೇಳ್ತಾ ಇದ್ದೆ ನಾನು ಸಿಪಿ ಯೋಗೇಶ್ವರ ಆಯಿತು ನೈತಿಕ ಬೆಂಬಲ ಕೊಡ್ತೀನಿ ಅಂದ್ರು ಸಿಪಿ ಯೋಗೇಶ್ವರ್ ಅವರು ಮತ್ತು ಒಂದ್ ಕಡೆ ಡಿಸಿಎಂ ಅಶ್ವಥ್ ನಾರಾಯಣ ಕೂಡ ರಮೇಶ್ ಜಾರಕಿಹೊಳಿ ಅವರ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ ಸಿಡಿಗೂ ನನಗೂ ಸಂಬಂಧವಿಲ್ಲ ಅಂತ ಹೇಳಿದ್ದಾರೆ ಜಾರಕಿಹೊಳಿ ಅವರು ಜಾಸ್ತಿ ಕಮೆಂಟ್ ಮಾಡಲ್ಲ ನಾನು ಆದರೆ ಅವರಿಗೆ ಬೆಂಬಲ ಇದೆ ಯಾಕೆಂದ್ರೆ ಅವ್ರು ಹೇಳಿರುವಂಥದ್ದನ್ನ ನಾನು ಪುನರುಚ್ಚರಿಸ್ತಾ ಇದ್ದೇನೆ ಅಂತ ಅಶ್ವಥ್ ನಾರಾಯಣ ಹೇಳಿರುವಂಥದ್ದು ನಾ ಶಿವರಾಮ್ ಹೆಬ್ಬಾರ್ ಕೂಡ ಸಾಹುಕಾರ್ ಅವರ ಪರವಾಗಿ ಸಮರ್ಥನೆಯನ್ನು ಮಾಡಿಕೊಂಡಿದ್ದಾರೆ ಈಗಾಗಲೇ ಈ ವಿಚಾರದಲ್ಲಿ ನಮ್ಮ ಸನ್ಮಾನ್ಯ ರಮೇಶ್ ಜಾರಕಿಹೊಳಿ ಅವರು ಇದು ಸತ್ಯ ಅಲ್ಲ ಇದು ಸುಳ್ಳು ದುರುದ್ದೇಶದಿಂದ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಹಾಗಾಗಿ ಇದಕ್ಕಿಂತ ಈ ಸಂದರ್ಭದಲ್ಲಿ ನಾನು ಹೆಚ್ಚು ಹೇಳೋಕ್ಕೆ ಏನು ಇಷ್ಟಪಡಲ್ಲ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇದಕ್ಕೂ ನನಗೂ ಸಂಬಂಧ ಇಲ್ಲ ಇದು ಸುಳ್ಳು ಅಂತ ಈಗಾಗಲೇ ರಮೇಶ್ ಜಾರಕಿಹೊಳಿ ಅವರು ತಿಳಿಸಿದ್ದಾರೆ ಅದನ್ನೇ ನಾನು ಪುನರುಚ್ಚಾರಣೆ ಮಾಡ್ತಾ ಇದ್ದೀನಿ ಈಗ ಇದು ಸುಳ್ಳು ಅಂತ ಅವ್ರು ಹೇಳಿದ ಮೇಲೆ ಈಗ ಸುಳ್ಳು ಅಂತ ರಮೇಶ್ ಜಾರಕಿಹೊಳಿ ಅವರು ಹೇಳಿದಾರಲ್ಲ ಇನ್ನೇನಿದೆ ಹೇಳಕ್ಕೆ ಅದು ಸುಳ್ಳು ಅಂತ ಹೇಳಿದ್ದಾರೆ ಅದು ಯಾಕೆ ಬೇಕಾದ್ರೆ ತಯಾರು ಮಾಡ್ಲಿಕ್ಕೆ ಸಾಧ್ಯವಿದೆ ನಂದಲ್ಲ ಇದು ಸುಳ್ಳು ಅಂತ ಹೇಳಿದ್ದಾರೆ ಖಂಡಿತ ಈಗ ಏನ್ ಕೊಟ್ಟಿದ್ದಾರೆ ಅದ್ರ ಮೇಲೆ ನೋಡ್ಬಿಟ್ಟು ಕ್ರಮ ವಹಿಸುವಂತದ್ದು ಕಾನೂನು ಈಗಾಗಲೇ ನಾವೆಲ್ಲ ಜೊತೆಗೆ ಇದ್ದವ್ರೆ ಗೋಪಾಲಯ್ಯ ನಾನು ರಮೇಶು ನಾರಾಯಣಗೌಡರು ಸೋಮಣ್ಣ ಎಲ್ಲ ಜೊತೆಗೆ ಇದ್ದವ್ರೆ ಆದ್ರೆ ಈ ವಿಷಯದ ಬಗ್ಗೆ ಅಭಿಪ್ರಾಯ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಇವತ್ತೇನು ಹೇಳಿದ್ದಾರೆ ಅದೇ ಅಭಿಪ್ರಾಯ ನಮ್ದು ಸತ್ಯಕ್ಕೆ ದೂರವಾಸ ಅಂತ ಸಂಗತಿ ಅದಕ್ಕೂ ಬಂಡಾಯಕ್ಕೂ ಸಂಬಂಧ ಇಲ್ಲ ಬಂಡಾಯ ಮುಗಿದ ಅಧ್ಯಾಯ ಈಗೆಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ನಾವು ಬಂಡಾಯ ಮುಗಿದ ಅಧ್ಯಾಯ